ಲೋನ್ ಬೇಕಾ ಅದರಲ್ಲೂ 0% ಬಡ್ಡಿ ದರದಲ್ಲಿ ಹಾಗಂತ ಹೇಳಿದಾಗ ನಿಮ್ಮ ಕಿವಿಯೆಲ್ಲ ನೆಟ್ಟಗಾಗಿ ಬಿಡುತ್ತೆ ಯಾರು ಲೋನ್ ಕೊಡ್ತಾರೆ ಅವರ ಹಿಂದೆಯೇ ಓಡಿ ಹೋಗ್ಬಿಡ್ತೀರಾ ಆದರೆ ಇನ್ನು ಮುಂದೆ ನೀವು ಯಾರಾದರೂ 0% ಅಲ್ಲಿ ಲೋನ್ ಕೊಡ್ತಾರೆ ಅಂತಂದ್ರೆ ಎಚ್ಚರವಾಗಿರಿ ಆ ಲೋನ್ ನ ಆಸೆಯೇ ನಿಮ್ಮ ಕುತ್ತಿಗೆಗೆ ಪಾಶ ಆಗಬಹುದು ಯಾಕಂದ್ರೆ ವಿಜಯ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಬಯಲು ಮಾಡಿದೆ ಒಂದು ದೊಡ್ಡ ಲೋನ್ ಮಾಫಿಯಾವನ್ನ ಈ ಮಾಫಿಯಾದಲ್ಲಿ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಗಳು ಕೂಡ ಇನ್ವಾಲ್ವ್ ಆಗಿವೆ ಆ ಬ್ಯಾಂಕ್ ಗಳು ಯಾವು ಯಾವ ರೀತಿ ಅವರು ಮೋಸ ಮಾಡ್ತಾರೆ ಯಾವ ರೀತಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಇಂಚು ಇಂಚು ಮಾಹಿತಿ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ ನಾನು ವಿಜಯಲಕ್ಷ್ಮಿ ಶಿಬರೂರು ಟೋಟಲಿ ಇತ್ತಿನ 10 ಮಿನಿಟ್ಸ್ ಅಲ್ಲಿ ನಾಲ್ಕು ಐಫೋನ್ ಬಿಲ್ ಮಾಡಿದ್ರು ನನಗೆ ಬ್ಯಾಂಕ್ ಅಲ್ಲಿ ಈ ಕಡೆ ದುಡ್ಡು ಇಲ್ಲ ಪ್ರಾಡಕ್ಟ್ ಇಲ್ಲ ಲೋನ್ ಕಟ್ಟೋದು ಎಲ್ಲಿಂದ ನಾವು ನನಗೆ ಬರೋದು 7000 10000 ರೂಪಾಯಿ ತಿಂಗಳಿಗೆ ಇಎಂಐ ಬರ್ತಾ ಇದೆ ಓಟಿಪಿ ನೋರೆ ಮಾಡ್ಕೊಂತಾರೆ ಅದು ಪ್ರೋಸೆಸ್ ಅವರೇ ಮಾಡ್ಕೊಂತಾರೆ ನಮ್ಮ ಕೈ ಏನು ಕೊಡಲ್ಲ ಅವರು ಈ ಭಾರಿ ಲೋನ್ ಮಾಫಿಯಾದಲ್ಲಿ HDFC IDFC ಮಹೀಂದ್ರಾ ಕೋಟಕ್ ಮುಂತಾದ ದೊಡ್ಡ ದೊಡ್ಡ ಬ್ಯಾಂಕ್ಗಳ ಹೆಸರು ಕೇಳಿ ಬರ್ತಾ ಇದೆ ಕಷ್ಟ ಅನ್ನೋದಲ್ಲ ಮೇಡಂ ನಾವು ಏನೇ ಕೆಲಸ ಮಾಡೋದಕ್ಕೂ ಇಂಟರೆಸ್ಟ್ ಇಲ್ಲದೇ ಔಟ್ ಇದೆ ಟೋಟಲ್ ನಮ್ ಕಟ್ಟಕ ಆಗಲ್ಲ ಮೇಡಂ ತಿಂಗಳಿಗೆ 20000 ರೂಪಾಯಿ ಇಎಂಐ ನೇ ಕಟ್ಟಬೇಕು ರೆಂಟ್ ಕಟ್ಟಣ ಜೀವನ ಮಾಡೋದೆ ಕಷ್ಟ ಆಗಿದೆ ಯಾರು ಹೆಂಗ್ ಹೇಳಿದ್ರೆ ಹೆಂಗ್ ಹೇಳ್ತೀವಿ ಎಲ್ಲಿ ನ್ಯಾಯ ಸಿಗುತ್ತೋ ಅಂತ ಅಲ್ಲಿ ಹೋಗ್ತೀವಿ ಮೇಡಂ ಬೆಳಗಾದ್ರೆ ನಮ್ಮ ಕಷ್ಟ ಇಷ್ಟು ಇರುತ್ತೆ ಅಂತದ್ರಲ್ಲಿ ಇದು ಒಂದು ಈ ರೀತಿ ವಿಜಯ ಟೈಮ್ಸ್ ನ ಕವರ್ ಸ್ಟೋರಿ ತಂಡದ ಮುಂದೆ ದುಃಖ ತೋಡುತ್ತಿರುವ ಇವರೆಲ್ಲ ರಾಜಧಾನಿ ಬೆಂಗಳೂರಲ್ಲಿ ಲೋನ್ ಮಾಫಿಯಾ ಬಲೆಗೆ ಸಿಲುಕಿದ 0% ಬಡ್ಡಿ ಆಸೆ ತೋರಿಸಿ ಭಾರಿ ವಂಚನಾ ಜಾಲಕ್ಕೆ ಸಿಲುಕಿದ ಅಮಾಯಕರು ಇವರ ಈ ನೋವು ಸಂಕಷ್ಟಕ್ಕೆ ಕಾರಣ ಯಾರು ಗೊತ್ತಾ ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಈ ಬ್ಯಾಂಕ್ಗಳ ಹೆಸರಲ್ಲಿ ಲೋನ್ ಮಾಫಿಯಾ ಮಾಡುತ್ತಿರುವ ಬಾಬಾ ಆವಾಜ್ ಅನ್ನೋ ಮಹಾ ವಂಚಕ ಈತನನ್ನ ಸರಿಯಾಗಿ ನೋಡಿ ಈತ ಹಾಗೂ ಪ್ರತಿಷ್ಠಿತ ಬ್ಯಾಂಕ್ಗಳ ಕೆಲ ಸಿಬ್ಬಂದಿ ಸೇರಿ 0% ಲೋನ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ ಲೋನ್ ಪಡೆಯುವ ಯೋಗ್ಯತೆ ಇಲ್ಲದವರಿಗೆ ಲಕ್ಷಾಂತರ ರೂಪಾಯಿ ಲೋನ್ ಕೊಡಿಸಿದ ಹಾಗೆ ದಾಖಲೆ ಸೃಷ್ಟಿಸಿ ಭರ್ಜರಿ ಉಂಡೆನಾಮ ಹಾಕಿದ್ದಾರೆ ಇವರ ವಂಚನೆಯ ಕಥೆಯನ್ನ ಇಡೀ ಪ್ರಪಂಚಕ್ಕೆ ತಿಳಿಸಬೇಕು ಅನ್ನೋ ಕಾರಣಕ್ಕೆ ಕವರ್ ಸ್ಟೋರಿ ತಂಡ ಈ ಮಾಫಿಯಾದ ಬೆನ್ನತ್ತಿ ಹೊರಟಿತು ಆಗ ಬಯಲಾಯಿತು ಈ ಮಾಫಿಯಾದ ಭಯಾನಕ ರೂಪ ಹೆಸರಲ್ಲಿ ವಂಚನೆ ಮಾವನ ಮಾದೇಶ ಕಡೆಗೆ ಇಂದ ಬಾಬು ಪರಿಚಯ ನಮಗೆ ಪರಿಚಯ ಆಗಿ 0% ಅಲ್ಲಿ ಇಂಟರೆಸ್ಟ್ ಅಲ್ಲಿ 0% ಇಂಟರೆಸ್ಟ್ ಅಲ್ಲಿ ಲೋನ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದು ನನ್ನ ತಮ್ಮಗೂ ನನ್ನ ತಮ್ಮ ಹೆಂಡತಿಗೆ ಮನೆಗೆ ಬಂದು ಗಾಡಿ ಮಾಡಿ ಕರ್ಕೊಂಡು ಹೋಗಿದ್ದಾನೆ ರಿಲಯನ್ಸ್ ಡಿಜಿಟಲ್ ಗೆ ಲೋನ್ ಮಾಡ್ತೀನಿ ಅಂತ ಹೇಳಿ ನಾನು ಅಲ್ಲೇ ಕೆಲಸಕ್ಕೆ ಹೋಗಿದ್ದೆ ಅವಾಗ ನನ್ನ ಅಲ್ಲಿಗೆ ಕರೆಸ್ಕೊಂಡ್ರು ಆಧಾರ್ ಕಾರ್ಡ್ KYC ತಗೊಂಡು ಬನ್ನಿ ಅಂತ ಹೇಳಿ ನನ್ನ ರಿಲಯನ್ಸ್ ಗೆ ಡಿಜಿಟಲ್ ರಿಗೆ ಕರೆಸ್ಕೊಂಡ್ರು ಗಾರೆಬಾಯಿ ಪಳ್ಳ್ಯದಲ್ಲಿ ನಾನು ಅಲ್ಲಿಗೆ ಹೋಗಿದ್ದು ನಾನು ಏನಿದು ಹೆಂಗ್ ಕೊಡ್ತೀರಾ ನೀವು 0% ಅಂತ ಕೇಳಿದೆ ನಾನು ಇಲ್ಲಿ ಕ್ಯಾಮೆರಾಗಳೆಲ್ಲ ಇದಾವಕ್ಕ ಇಲ್ಲಿ ಹೇಳಕಾಗಲ್ಲ ಹೊರಗಡೆ ಹೇಳ್ತೀವಿ ಅಂತ ಯಾವ ತರ ಲೋನ್ ಅಂತಾನೂ ಹೇಳಿಲ್ಲ ಪ್ರಾಡಕ್ಟ್ ಅಂತಾನೂ ಹೇಳಿಲ್ಲ ನಮಗೆ ಏನು ಡೀಟೇಲ್ಸ್ ಕೊಡಲಿಲ್ಲ ಅವರು ಅಂತ ಹೋಗಿದ ತಕ್ಷಣ ನಾನು ಫೋನ್ ಇಸ್ಕೊಂಡ್ರು OTP ಕೂಡ ನಾನು ಹೇಳಲಿಲ್ಲ ನಾನು ಫೋನ್ ಇಸ್ಕೊಂಡ್ರು ನಂದು KYC ಕೇಳಿದ್ರು ಬ್ಯಾಂಕ್ ಡೀಟೇಲ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ವಿ ಲೈನ್ ಆಗಿ ಇರ್ತಾರೆ ಅಲ್ಲಿ 3-4 ಜನ ಫೈನಾನ್ಸ್ ಗೆ ಅಂತ ಹೇಳಿ ಇಟ್ಟಿರ್ತಾರೆ ಅಲ್ಲಿ ಒಂದು ಚೇರ್ ಹತ್ರ ನಂದು KYC ಕೊಟ್ಟಿದ ತಕ್ಷಣನೇ ಅವರದು ಮುಗಿದ ತಕ್ಷಣ ಅದನ್ನ ಅವರು ಹಂಗಂಗೆ ಮೂವ್ ಮಾಡ್ಕೊಂತಾರೆ ನಮ್ಮನ್ನ ಏನು ಕೇಳ್ತಿಲ್ಲ ನಿಮಗೆ ಎಷ್ಟು ಲೋನ್ ಬೇಕು ಯಾವ ತರ ಲೋನ್ ಬೇಕು ಏನು ಲೋನ್ ತಗೊಂತಿದ್ರಾ ಏನು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ ನಮ್ಮನ್ನ ಕರೆದಿರೋದು ಮಾತ್ರ 0% ಅದು ಡೀಟೇಲ್ಸ್ ಕೇಳಿದಕ್ಕೂ ಕೂಡ ನಾನು ಹೇಳ್ತೀನಕ್ಕ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ ಅಷ್ಟೇ ಹೇಳಿದ್ದವರು ಅಲ್ಲಿ ಕುಂಡಿಸಿ ಒಂದೇ KYCನೇ 4 ಜನಕ್ಕೂ ಮೂವ್ ಮಾಡ್ತಾರೆ ನಮ್ಮನ್ನ ಚೇರಿಂದ ಚೇರ್ಗೆ ಬದಲಾಯಿಸ್ತಾ ಹೋಗ್ತಾರೆ ಆಮೇಲೆ ಒಂದು ಬಾಕ್ಸ್ ಪೀಸ್ ಕೊಟ್ಟು ನಮಗೆ ಐಫೋನ್ ಅಂದ್ರೆ ಏನಂತ ಗೊತ್ತಿಲ್ಲ ನಾವು ಚಿಕ್ಕದು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿರೋದು 7000 ರೂಪಾಯಿ ಸಂಬಳ ಬರುತ್ತೆ ಆಫೀಸಿಂದ ಕೊಟ್ಟಿರೋ ಫೋನ್ ಯೂಸ್ ಮಾಡ್ತಿದ್ವಿ ಬಿಟ್ರೆ ನಾವು ಆಂಡ್ರಾಯ್ಡ್ ಫೋನ್ ಕೂಡ ನೋಡಲಿಲ್ಲ ಅಂದವ್ರನ್ನ ಕರ್ಕೊಂಡೋಗಿ ಐಫೋನ್ ಕೊಡಿಸ್ತಾರೆ ಅಂದ್ರೆ ನಾವು ಹೋಗ್ತಿರ್ಲಿಲ್ಲ ನಮಗೆ ಗೊತ್ತಿಲ್ಲ ಐಫೋನ್ ಅಂದ್ರೆ ಏನು ಅಂತಾನೇ ನಮಗೆ ಗೊತ್ತಿಲ್ಲ ಅಲ್ಲಿ ಕರ್ಕೊಂಡೋಗಿ ಕುಂಡ್ರಿಸಿ ನಮ್ಮ ಹೆಸರಲ್ಲಿ ವಿತಿನ್ ಹಾಫ್ ಅನ್ ಅವರ್ ಅಲ್ಲೇ 4 ಲೋನ್ ಕೊಟ್ಟಿದ್ದಾರೆ 4 ಫೋನ್ ಐಫೋನೇ ಆಗಿದೆ ಐಫೋನೇ ಗೊತ್ತಿಲ್ಲ ನನಗೆ ನನ್ನ ಹೆಸರಲ್ಲಿ 4 ಐಫೋನ್ ಆಗಿದೆ ಅದು ಆನೇಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಬಿಲ್ ಬೇಕು ಅಂತ ಬಿಲ್ ತಂದಾಗ ಗೊತ್ತಾಗಿರೋದು ನಮಗೆ ನಮ್ಮ ಹೆಸರಲ್ಲಿ 4 ಫೋನ್ ಆಗಿದೆ ಅಂತ ಅವನು ಹೇಳಿದಷ್ಟೇ ನಿನಗೆ ಹೆಸರು ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬರುತ್ತೋ ಅಷ್ಟು ಮಾತ್ರ ಕಟ್ಟಬೇಕಕ್ಕ ನೀನು 1 ರೂಪಾಯಿನೂ ಎಕ್ಸ್ಟ್ರಾ ಕಟ್ಟಷ್ಟಿಲ್ಲ ಇಷ್ಟೇ ಡೀಟೇಲ್ಸ್ ಹೇಳಿದ್ದು ನನಗೆ ಕೊಟ್ಟಿರೋ ಬಾಕ್ಸ್ ಅಲ್ಲಿ ಫೋನ್ ಇತ್ತ ಇಲ್ವಾ ನನಗೆ ಗೊತ್ತಿಲ್ಲ ಒಟ್ಟು ಬಾಕ್ಸ್ ಕೊಟ್ಟು ಫೋಟೋ ಅಂತ ಇಟ್ಕೊಂಡಿದ್ದಾರೆ ಆ ಬಾಕ್ಸು ನಮಗೆ ಕೊಡಲಿಲ್ಲ
ಮತ್ತೆ ನಾಲ್ಕೂ ನಂದು ಲೋನ್ ಆಗಿದೆ, ನಾಲ್ಕು ಐಫೋನ್ ಆಗಿದೆ, ನಾಲ್ಕು ಬಾಕ್ಸ್ ನನ್ನ ಹತ್ರ ಕೊಟ್ಟಿಲ್ಲ, ಒಂದೇ ಬಾಕ್ಸ್ ಕೊಟ್ಟಿದ್ದು, ಒಂದೇ ಫೋಟೋನೇ ಹಿಡಿದಿರೋದು. ಎಲ್ಲ ಆದ್ಮೇಲೆ ಲೋನ್ ಆಗಿದೆ ನಿಮ್ಗೆ, EMI ಬರುತ್ತೆ, ಅವಾಗ ನೀವು ಕಟ್ಕೊಂಡು ಹೋಗ್ಬೇಕಷ್ಟೇನೆ, ಯಾವುದೇ ರೀತಿ ಇಂಟ್ರೆಸ್ಟ್ ಹಾಕಿರೋದಿಲ್ಲ ಇದ್ರ ಮೇಲೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು 7 ಡೇಸ್ ವರೆಗೂ ವೆಯ್ಟ್ ಮಾಡಿದ್ವಿ. ಕೇಳಿದ್ದಕ್ಕೆ ಇಲ್ಲ, ಏನೋ ಇಂಟರ್ನಲ್ ಪ್ರಾಬ್ಲಮ್ ಇದೆ, ಆಮೇಲೆ ಬರುತ್ತೆ, ಒಂದು 12 ಡೇಸ್ ಆಗಲಿ ಅಂತ ಹೇಳಿದ್ರು. 12 ಡೇಸ್ ಕೂಡ ವೆಯ್ಟ್ ಮಾಡಿದ್ವಿ, ಆಗಲೂ ಕೂಡ ಬಂದಿಲ್ಲ. 1 ಮಂತೇ ಕಳೆದೋಯ್ತು, EMI ಸ್ಟಾರ್ಟ್ ಆಯಿತು, EMI ಬರ್ತಿದೆ ಅಂತ ಹೇಳಿದ್ದಕ್ಕೆ ಅವರೇ ಅಮೌಂಟ್ ಕೂಡ ಹಾಕಿದ್ರು. 1 ಮಂತು ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ EMI ಬರೋಷ್ಟರಲ್ಲಿ ಮತ್ತೆ ಕೇಳಿದ್ದಕ್ಕೆ ಇಲ್ಲ ಬರುತ್ತೆ ಬರುತ್ತೆ ಅಂತ ಹೀಗೆ ಹೇಳ್ತಾ ಇದ್ರು. ಹಂಗೆ ಹೇಳ್ಕೊಂಡು ಬಂದ್ ಸೆಕೆಂಡ್ ಮಂತ್ ನನಗೆ EMI ಹಾಕಿಲ್ಲ. ಅವರು ಬ್ಯಾಂಕ್ ಅವ್ರು ಕಾಲ್ ಮಾಡ್ತಾನೆ ಇದ್ರು, ಇಲ್ಲ ಸರ್ ಈ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಂದಿದ್ದಕ್ಕೆ ಸರಿ ಅದೆಲ್ಲ ಗೊತ್ತಿಲ್ಲ, ನಮ್ಗೆ EMI ಕಟ್ಟಬೇಕಂತ ಹೇಳಿದ್ರು ಅವರು. ಸ್ನೇಹಿತರೆ, ನಿಮ್ಮ ಊರಲ್ಲಿ ನಿಮ್ಮ ಸಾರ್ವಜನಿಕರು ಏನಾದರೂ ಸಮಸ್ಯೆಯಿಂದ ಬಳಲ್ತಿದಾರ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಿದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ವಿಜಯ ಟೈಮ್ಸ್. ನಿಮ್ಮ ಸಮಸ್ಯೆಯ ಫೋಟೋಗ್ರಫಿ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನು ನಮಗೆ ಕಳುಹಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆಯ ವರದಿಯನ್ನು ನಮಗೆ ಕಳುಹಿಸಿಕೊಡಿ. ನೀವು ನಿಮ್ಮ ದೂರನ್ನು ಕಳುಹಿಸಬೇಕಾದಂಥ ವಿಳಾಸ ಇಲ್ಲಿದೆ ನೋಡಿ. ಸ್ನೇಹಿತರೆ, ನಿಮ್ಮೂರಿನ ವರದಿಯನ್ನು ನೀವೇ ಮಾಡಿ ಸಿಟಿಜನ್ ಜರ್ನಲಿಸ್ಟ್ ಆಗಿ ಪ್ರಶ್ನಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬಿಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.